ನಮಸ್ಕಾರ, ನ್ಯೂಸ್ 90 ಕರ್ನಾಟಕಕ್ಕೆ ಸ್ವಾಗತ. ನಾನು ಶ್ರೇಯ. ಮಕ್ಕಳು ಮದುವೆ ವಯಸ್ಸು ಮೀರಿದರೆ ಪೋಷಕರಿಗೆ ಎಲ್ಲಿಲ್ಲದ ಟೆನ್ಷನ್. ಗ್ರಹ ಹಾಗೂ ನಕ್ಷತ್ರ ಕೂಡಿ ಬಂದರೆ ಮಾತ್ರ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಕೆಲವೊಮ್ಮೆ ಇಷ್ಟಾರ್ಥ ದೇವರನ್ನು ಪೂಜಿಸಿದರೂ ಮದುವೆ ಬೇಗ ಆಗುತ್ತದೆ. ಅಂದ ಹಾಗೆ ಯಾವ ದೇವರು ಅಂತೀರಾ? ಹಾಗಿದ್ರೆ ಬನ್ನಿ ನೋಡೋಣ. ಕಾಮದೇವ. ಕಾಮ ಎಂದರೆ ಪ್ರೀತಿ, ಆಸೆ ಎಂದರ್ಥ. ದೇವ ಪದದ ಅರ್ಥ ದೈವಿಕ. ಕಾಮದೇವನನ್ನು ಗ್ರೀಕ್ ದೇವತೆ ಇರೋಜ್ಗೆ ಹೋಲಿಸುತ್ತಾರೆ. ಯುವ ಮತ್ತು ಸುಂದರವಾದ ಕಾಮದೇವ ಬ್ರಹ್ಮದೇವನ ಪುತ್ರ. ಈ ದೇವನನ್ನು ನೆನೆದರೆ ಪ್ರೀತಿ, ಮದುವೆ ಎಲ್ಲವೂ ಆಗುತ್ತದೆ. ಕೃಷ್ಣ. ಪ್ರೀತಿ ಪ್ರೇಮದ ಸಿಂಬಾಲ್ ಕೃಷ್ಣ. ವಿನೋದ ಪ್ರಿಯನಿತ. ಪ್ರೀತಿ ಮತ್ತು ಕಾಮ ಭಾವನೆಗಾಗಿ ಕೃಷ್ಣನನ್ನು ಆರಾಧಿಸುವುದು ಸೂಕ್ತ. ಯಾವ ಜೋಡಿ ಕೃಷ್ಣ ಮತ್ತು ರಾಧೆಯನ್ನು ಪೂಜಿಸುತ್ತಾರೋ ಅವರಿಗೆ ಜೀವನದಲ್ಲಿ ಪ್ರೀತಿಯ ಕೊರತೆಯೇ ಕಾಡುವುದಿಲ್ಲ. ರತಿ. ಪ್ರೀತಿ ಮತ್ತು ಕಾಮ ದೇವತೆ ರತಿ. ಈಕೆ ಪ್ರಜಾಪತಿ ದಕ್ಷಿಣ ಮಗಳು. ಪ್ರೀತಿ ಮತ್ತು ಶಾರೀರಿಕ ಸಂಬಂಧ ವಿಷಯಗಳಿಗಾಗಿ ರತಿ ದೇವಿಯನ್ನು ಪ್ರಾರ್ಥಿಸಬೇಕು. ಶಿವ. ಶಿವ ಪಾರ್ವತಿಯ ಜೋಡಿಯು ಪ್ರೀತಿಯ ಸಂಕೇತ. ಮೊದಲ ಪ್ರೇಮ ವಿವಾಹವಾದ ಜೋಡಿ ಸಹ ಶಿವ ಪಾರ್ವತಿಯರದ್ದು. ಮಹಾಶಿವರಾತ್ರಿಯ ದಿನ ಮತ್ತು ಸೋಮವಾರದ ದಿನ ಒಳ್ಳೆಯ ಗಂಡ ಸಿಗಲಿ ಎಂದು ಪ್ರಾರ್ಥಿಸಿ ಪೂಜಿಸಿದರೆ ಇಷ್ಟಾರ್ಥ ನೆರವೇರುತ್ತದೆ. ಇದು ಈ ಕ್ಷಣದ ಸುದ್ದಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ.